आचार, हरि ओम आचार, नमस्ते। ನನಗೆ ಇಲ್ಲಿ ಪ್ರಶ್ನೆಗಳು ಕಾಣಿಸ್ಲಿಕ್ಕೆ ಪುನಃ ಹಿಂದೆ ಹೋಗ್ಬೇಕು, ಕಾಣಿಸ್ತಿಲ್ಲ. ಯಾರಾದ್ರೂ ಒಬ್ರು ಓದ್ತೀರ? ಭೂಷಣ್ ಅವರು ಓದ್ತೀರಾ? ಓದಿ ಹೇಳ್ತೇನೆ ಸರ್. ನಿಧಾನಕ್ಕೆ ಓದಿ. ಬಿತ್ತಾವರ ಪ್ರಶ್ನೆ ಆಚಾರ. ಸ್ವಾಮಿಗಳ ಕೈಯಲ್ಲಿ ಯಾವಾಗಲೂ ಒಂದು ದಂಡ ಇರುತ್ತದೆ. ಆ ದಂಡವನ್ನು ಇಟ್ಟುಕೊಳ್ಳುವುದರ ಉದ್ದೇಶ ಅಥವಾ ಆ ದಂಡದ ವೈಶಿಷ್ಟ್ಯ ಏನು? ಮುಖ್ಯವಾಗಿ ಅದರಲ್ಲಿ ಮತ್ತೆ ಎರಡು ಮೂರು ವಿಧಾನ ಇದೆ, ಅಂದ್ರೆ ತ್ರಿದಂಡಿತ್ತು, ಏಕದಂಡಿ. ಹೀಗೆ ಮುಖ್ಯವಾಗಿ ಅವರು ಅಭಯವನ್ನು ನೀಡಲಿಕ್ಕೋಸ್ಕರ, ಅಂದ್ರೆ ಯಾರಿಗಾದ್ರೂ ತೊಂದರೆ ಆದಾಗ ರಕ್ಷಣೆಗೋಸ್ಕರ ಅಂತ ಅದನ್ನ ಇಟ್ಕೊಳ್ಳುವುದು ಅಂತ ಒಂದು. ಇನ್ನೊಂದು ತನ್ನ ಯಜ್ಞೋಪವೀತವನ್ನ ಅದಕ್ಕೆ ಸಿಕ್ಕಿಸಿ ಧರ್ಮವನ್ನ ಬಿಟ್ಟಿರಲ್ಲ, ಆದ್ರೆ ಅದರಿಂದ ಸಿಗುವ ಯಾವುದೇ ಭೋಗವನ್ನು ನಾನು ಸ್ವೀಕರಿಸುವುದಿಲ್ಲ ಅಂತ ಹೇಳುವ ದೃಷ್ಟಿಯಿಂದ ಅದನ್ನ ಹೊರಗಿಟ್ಟಿರ್ತಾರೆ. ಮತ್ತೆ ಪ್ರಧಾನವಾಗಿ ಅವರು ಕಾಡಿನಲ್ಲಿ ಹಿಂದೆ ಎಲ್ಲ ಹೋಗ್ತಾ ಇದ್ದವರು, ಆದ್ರಿಂದಾಗಿ ವೈಯಕ್ತಿಕ ರಕ್ಷಣೆ ಅನಿವಾರ್ಯವಾಗಿ ಕಾಡಿನಲ್ಲಿ ತನ್ನನ್ನು ತಾನು ದಾರಿಯಲ್ಲಿ ಹೋಗುವಾಗ ಈಗ ಪ್ರಾಣ ರಕ್ಷಣೆ ಮಾಡಬೇಕು. ಕಾಡಿನಲ್ಲಿ ಯಾವುದಾದ್ರೂ ಒಂದು ವಸ್ತು ತೆಗೆದುಕೊಳ್ಳಿಕ್ಕೆ ಅಥವಾ ಗಿಡ ಮರಗಳನ್ನ ಬದಿಗೆ ತರಿಸ್ಲಿಕ್ಕೆ, ಈಗ ಎಲ್ಲ ನಾವು ಆರಾಮಾಗಿ ಕಾರಲ್ಲಿ ಹೋಗುದು ಅಥವಾ ದಾರಿ ವ್ಯವಸ್ಥೆ ಎಲ್ಲ ನಾವು ನೋಡುತ್ತೇವೆ. ಆ ಕಾಲದಲ್ಲೆಲ್ಲ ಇಂತಹ ವ್ಯವಸ್ಥೆಗಳನ್ನ ನಾವು ನೋಡಿದ್ರೆ ಅದರ ಜವಾಬ್ದಾರಿಯೂ ಇರುತ್ತೆ, ಅದಕ್ಕೋಸ್ಕರ ಇಟ್ಕೊಂಡಿದ್ರು ಅಂತ ಯೋಚಿಸಬಹುದು. ಆಮೇಲೆ ಸೂರ್ಯೋದಯ ಹಾಗೂ ಸೂರ್ಯಾಸ್ತ ನೋಡಬಾರದೆಂದು ಶಾಸ್ತ್ರದಲ್ಲಿ ಇದೆ ಎಂದು ಕೇಳಿದೆ, ಅದು ಹೌದು ಏಕೆ ಹೇಗೆ? ಸುಪ್ರಿಯ ಅವರ ಪ್ರಶ್ನೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತ ಅನ್ನೋದು ಎರಡು ಸಮಯ, ಅದು ಅತ್ಯಂತ ಪ್ರಶಸ್ತವಾದ ಸಮಯ. ನೋಡಬಾರದು ಅಂದ್ರೆ ಹೀಗೆ ಕಣ್ಣೆತ್ತಿ ಒಮ್ಮೆನು ನೋಡಬಾರದು ಅಂತ ತಾತ್ಪರ್ಯ ಅಲ್ಲ. ನೋಡುವುದಕ್ಕೋಸ್ಕರ ಸಮಯವನ್ನ ಮೀಸಲಾಗಿಟ್ಟು ಈ ಸನ್ಸೆಟ್ ಸನ್ರೈಸ್ ಅಂತ ಹೇಳಿ ಅಲ್ಲೇ ಹೋಗಿ ನಿಂತ್ಕೊಂಡು ಕಾದು ಕೂತು ವಿಡಿಯೋ ತಗೊಂಡು ಫೋಟೋ ತಕ್ಕೊಂಡು ಅಲ್ಲೇ ನಿಂತು ಬಿಟ್ಟಿರ್ತಲ್ಲ, ಇದನ್ನ ಸಮಯ ವ್ಯರ್ಥ ಮಾಡಬೇಡಿ. ಆ ಸಮಯ ಅನ್ನೋದು ಅತ್ಯಂತ ಪ್ರೆಷಿಯಸ್, ಯಾಕಂದ್ರೆ ಆ ಸಮಯ ಅನ್ನೋದು ಚತುರ್ಮುಖನಿಂದ ಅಭಿಮನ್ಯವಾದ ನಮ್ಮ ಚಿತ್ತವನ್ನು ಮನಸ್ಸನ್ನ ಏಕಾಗ್ರದಲ್ಲಿ ಇರಿಸ್ಲಿಕ್ಕೋಸ್ಕರ ನಮಗೆ ಆ ಸಮಯ ಚೆನ್ನಾಗಿ ಉಪಯೋಗಿಸ್ಕೊಳ್ಬಹುದಾದದ್ದು. ಆ ಹಾಗೆ ಉಪಯೋಗಿಸ್ಕೊಳ್ಳೋದ್ರ ಬದಲು ಎಲ್ಲೋ ಕಳಿಬೇಡಿ ಅಂತ ಹೇಳಲಿಕ್ಕೋಸ್ಕರ ಹಾಗೆ ಹೇಳುದು. ನಮ್ಗೆ ಆ ಹೊತ್ತು ಅನ್ನೋದು ಸೂರ್ಯ ಅಸ್ತ ಆಗ್ತಾ ಇದೆ ಅಂದ್ರೆ ನಮ್ಮ ದಿನದ 24 ಗಂಟೆ ಅದು ನಷ್ಟ ಆಗ್ತಾ ಇರುವ ಸಮಯ. ಅದನ್ನ ಸಂತೋಷದಿಂದ ಹೇಗೆ ನಾವು ಕಳಿಬೇಕು? ಅಲ್ಲಿ ನಾವು ನಮ್ಮ ಮುಂದೆ ಬೇಕಾದ ಧರ್ಮದ ಬುತ್ತಿಯನ್ನ ಕಟ್ಕೊಳ್ಬೇಕು ಅನ್ನೋದಾದ್ರಿಂದಾಗಿ ಅದನ್ನ ಆ ಸಮಯ ವ್ಯರ್ಥ ಮಾಡಬೇಡಿ ಅಂತ ಹೇಳಿದ್ದಷ್ಟೇ. ಸರ್, ವಾಣಿಸಿಯವರ ಪ್ರಶ್ನೆ. ಕೃತಯುಗದಲ್ಲಿ ಮಾನವರು ಭಗವಂತನ ಅನುಸಂಧಾನ ಯಾವ ರೀತಿ ಮಾಡುತ್ತಿದ್ದರು? ಅವರ ಜೀವನ ಶೈಲಿ ಹೇಗಿತ್ತು? ಕೃತಯುಗದಲ್ಲಿ ಈಗಕ್ಕಿಂತ ಅತ್ಯಂತ ಹೆಚ್ಚು ಅವರಲ್ಲಿ ಪರಿಸರದ ಅನುಕೂಲವೂ ಇತ್ತು. ಅದರಿಂದಾಗಿ ಸಾವಿರಾರು ವರ್ಷಗಳ ಕಾಲ ಅವರ ಆಯುಷ್ಯವು ಸಾವಿರಾರು ವರ್ಷಗಳ ಕಾಲ ಇತ್ತಾದ್ರಿಂದಾಗಿ ತಪಸ್ಸು ಅನುಷ್ಠಾನ ನಿತ್ಯದ ಈ ಎಲ್ಲ ಜಂಜಾಟಗಳು ಖಂಡಿತ ಆಗ್ಲೂ ಇತ್ತು. ಆದ್ರೆ ಅದಕ್ಕಿಂತ ಹೆಚ್ಚು ಅವರಿಗೆ ಅನುಕೂಲ ಇತ್ತು, ತಮ್ಮ ಬದುಕನ್ನ ಚೆನ್ನಾಗಿ ಕಟ್ಟಿಕೊಳ್ಳಿಕ್ಕೆ ಬೇಕಾದಂತಹ ಅನುಕೂಲ ಇತ್ತು. ಪ್ರಕೃತಿಗೆ ವಿರುದ್ಧವಾಗಿ ಯಾವತ್ತೂ ನಡ್ಕೊಳ್ತಿರ್ಲಿಲ್ಲ, ಪ್ರಕೃತಿಯಲ್ಲಿ ಹೇಗ್ ಸಿಗುತ್ತೋ ಹಾಗೆ ಜೀವನ ನಡೆಸ್ತಾ ಇದ್ರು. ಸಪ್ತಚಿರಂಜೀವಿಯಲ್ಲಿ ಕೃಪಾಚಾರ್ಯರು ಒಬ್ಬರು, ಇದನ್ನು ಪಡೆಯಲು ಅವರಲ್ಲಿ ಇದ್ದ ವಿಶೇಷ ಗುಣಲಕ್ಷಣಗಳು ಏನು? ಅಂದ್ರೆ ಅದು ಕೆಲವೊಂದು ಕಾಲದ ಋಷಿಗಳಾಗಿ ಗುರುತಿಸಿರ್ತಾರೆ. ನಮ್ಗೆ ಈಗ ಸರಿಯಾಗಿ ಅವರಿಂದ ಲಾಭ ಏನು, ಅವ್ರು ಯಾಕೋಸ್ಕರ ಅದನ್ನ ಪಡ್ಕೊಂಡ್ರು ಅನ್ನೋದು ಸರಿಯಾಗಿ ತಿಳಿಲಿಕ್ಕೆ ಆಗದ ಸಂಗತಿ. ಆದ್ರೆ ಪ್ರತಿಯೊಂದು ಯುಗದಲ್ಲೂ ಚಿರಜೀವಿಗಳು ಅಂತ ಇರುವುದು ಅವ್ರು ಯಾಕೆ ಅಂದ್ರೆ ಅವರಿಂದಾಗಿ ಒಂದೇನೋ ಲಾಭ ಇದೆ, ಅವರಿಂದಾಗಿ ಮುಂದೆ ಏನೋ ಒಂದು ದೊಡ್ಡ ಕಾರ್ಯ ಆಗುದಿದೆ, ಆ ಕಾರ್ಯ ಆಗುವುದಕ್ಕೋಸ್ಕರ ಹಾಗೆ ಇಟ್ಟಿರ್ತಾರೆ. ಈಗ ಪರಶುರಾಮ ಆಗಿರಬಹುದು, ಹನುಮಂತ ಆಗಿರಬಹುದು, ವೇದವ್ಯಾಸರಾಗಿರ್ಬಹುದು, ಇವರೆಲ್ಲ ದೀರ್ಘಕಾಲ ಬಾಳುವ ಚಿರಜೀವಿ ಅಂದ್ರೆ ಸಾಯದವರು ಅಂತ ಅರ್ಥ ಅಲ್ಲ. ಚಿರಜೀವಿಗಳು ಅಂದ್ರೆ ಯುಗಗಟ್ಟಲೆ ಒಂದಿಷ್ಟು ದೀರ್ಘಕಾಲವಾದ ಯುಗಗಳನ್ನ, ಯಾಕಂದ್ರೆ ಅವರು ಹಿಂದಿನ ಯುಗದಲ್ಲಿ ಇದ್ದ ಅನೇಕ
ವಸ್ತುಗಳ ಬಳಕೆ ಇರಬಹುದು, ಶಬ್ದಗಳ ಬಳಕೆ ಇರಬಹುದು, ಸಂಪ್ರದಾಯಗಳ ಮೇಳೈಕೆ ಇರಬಹುದು, ಸಂಸ್ಕೃತಿಗಳ ಮುಂದುವರಿಕೆಗಿರ್ಬಹುದು, ಇದಕ್ಕೆಲ್ಲ ಅವರು ಕಾರಣರಾಗಿ ನಿಲ್ತಾರೆ. ಅದರಿಂದಾಗಿ ಅವರನ್ನು ಚಿರಜೀವಿಗಳು ಹೇಳುದು. ಕೃಪಾಚಾರ್ಯರ ವೈಯಕ್ತಿಕವಾದ ಆ ಚಿರಜೀವಿತ್ವಕ್ಕೆ ಏನು ಕಾರಣ ಅನ್ನೋದನ್ನು ಹುಡುಕ್ಬೇಕು. ನನಗೂ ಈಗ ಸದ್ಯ ನೆನಪಾಗ್ತಿಲ್ಲ. ಇದು ನನ್ನ ಪ್ರಶ್ನೆ ಸರ್. ಬ್ರಹ್ಮದೇವರಿಗೆ ದೇವರು ಉಪದೇಶಿಸುವ ಅವಶ್ಯಕತೆ ಏನದ? ಬ್ರಹ್ಮದೇವರಿಗೆ ಉಪದೇಶಿಸುವ ಅವಶ್ಯಕತೆ ಏನು ಅಂದ್ರೆ, ಯಾರಿಗೆ ಆದ್ರೂ ಒಂದು ವಿದ್ಯೆ ಬರಬೇಕು ಅಂದ್ರೆ ಗುರುಗಳ ಅನುಗ್ರಹ ಬೇಕೇ ಬೇಕು. ಚತುರ್ಮುಖನಿಗೆ ಅವನಿಗಿಂತ ಹಿರಿಯದಾದ ಇನ್ನೊಬ್ಬರು ಗುರುಗಳು ಇಲ್ಲ, ಅದರಿಂದಾಗಿ ದೇವರವರಿಗೆ ಉಪದೇಶ ಮಾಡ್ತಾರೆ. ದೇವರೇ ಎಲ್ಲ ಕೆಲಸ ಮಾಡುವವನು ಎಂದಾದ ಬಳಿಕ ಮನುಷ್ಯನ ಪ್ರಯತ್ನ ಯಾಕೆ ಸರ್ ಎನ್ನುವುದು ನಮ್ಗೆಲ್ಲರಿಗೂ ಪ್ರಶ್ನೆ ಬರ್ತದೆ. ಹೌದು, ಮತ್ತೆ ಇದು ನಮ್ಮ ಫ್ರೆಂಡ್ ವಾದರಾಜ ಉದಾನಿ ಅವರು ಪ್ರಶ್ನೆ ಮಾಡಿದ್ರು. ಈಗ ದೇವರೇ ಎಲ್ಲ ಮಾಡುವುದು ಅನ್ನುವುದು ಸತ್ಯ, ಅದೇನು ಅಸಾಧ್ಯ ಅಲ್ಲ, ನಮ್ಮ ಅನುಭವವೂ ಕೂಡ. ಹಾಗಿದ್ರು ಪ್ರಯತ್ನ ಮಾಡಿ ಇಂತನು ಒಂದು ಆದೇಶ ಕೊಟ್ಟಿದ್ದಾನೆ ಅಂದ್ರೆ ಅದು ಕೂಡ ಅವನದ್ದೇ ಅಪೇಕ್ಷೆ. ದೇವರನ್ನ ನಾವು ಕಾಣುವ ದಾರಿಯಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಇರಬೇಕು ಅನ್ನೋದಕ್ಕೋಸ್ಕರ ಪ್ರಯತ್ನ ಅಂತ ಹೇಳುದು. ಈಗ ಎಲ್ಲ ದೇವರೇ ಮಾಡಿಸುದು ಅಂತಂದ್ರೆ ನಮ್ಗೆ ಏನೂ ಅದರಲ್ಲಿ ಪಾಲಿಲ್ಲ ಅಂತ ಆದ್ರೆ ನಾವು ಜಡದ ಹಾಗೆ ಆಯ್ತಲ್ವಾ. ಜಡ ಚೆಂಡನ್ನು ಹೀಗೆ ಎಸಿದ್ರೆ ಚೆಂಡು ಹೋಗಿ ಎಲ್ಲೋ ಬೀಳುತ್ತೆ. ನೀವು ಚೆಂಡ ಅಲ್ಲ ಅಂತ ಆಗ್ಬೇಕಾದ್ರೆ ನಿಮ್ಮ ಪ್ರಯತ್ನ ನೀವು ತೋರಿಸ್ಬೇಕು. ನೀವು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದನ್ನು ತಿಳಿದಕ್ಕೋಸ್ಕರ ಆ ಪ್ರಯತ್ನ ಮಾಡಬೇಕು ಅಂತ ಹೇಳುವಂತದ್ದು. ಹಾಗಾಗಿ ಪ್ರಯತ್ನದ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾಗಿ ಮನುಷ್ಯನಿಗೆ ತಾನೇನ್ ಮಾಡ್ತಾ ಇದ್ದೇನೆ ಅಂತ ತಿಳಿದಿರುತ್ತೆ. ಅದರಿಂದಾಗಿ ಪ್ರಯತ್ನಗಳನ್ನ ಪ್ರಾಣಿಗಳು ಮಾಡ್ತವೆ, ಆದ್ರೆ ಅದರಲ್ಲಿ ತಿಳುವಳಿಕೆ ಇದ್ದು ಭಕ್ತಿ ಮಾಡುವಂಥದ್ದು, ಆ ಶ್ರದ್ಧೆಯಿಂದ ಭಗವಂತನನ್ನ ಕಾಣುವಂಥದ್ದು, ಇದೆಲ್ಲ ಮಾಡಬೇಕಾದ್ರೆ ಮನುಷ್ಯನಿಗೆ ಅತ್ಯಂತ ಹೆಚ್ಚು ಹೆಚ್ಚು ತನಗೆ ಒದಗಿದ ಶಾಸ್ತ್ರ ಜ್ಞಾನವನ್ನ ಉಪಯೋಗಿಸ್ಕೊಳ್ಬೇಕು ಅವನು. ಸುಪ್ರಿಯ ಅವ್ರ ಪ್ರಶ್ನೆ ಸರ್. ಎಸ್ ಸುಪ್ರಿಯ. ಎಸ್ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ ಯಸ್ಯ ದ್ವಿರದ ವಕ್ರಾದ್ಯ ಪಾರಿಷಾದ್ಯ ಪರಿಷ್ಯತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಸೇನಂ ತಮಾಶ್ರಯೇ. ಇದರ ಅರ್ಥ ಹೇಳಬೇಕಂತ. ಮೊದಲನೇದು ಪ್ರಸಿದ್ಧವೇ, ವಿಷ್ಣುವನ್ನ ಪ್ರಾರ್ಥನೆ ಮಾಡುವ ಶ್ಲೋಕ. ಪ್ರಸನ್ನ ವದನಂ ಧ್ಯಾಯೇ, ದೇವರನ್ನ ಯಾವಾಗ್ಲೂ ಕೂಡ ಪ್ರಸನ್ನ ಮನಸ್ಕನನ್ನಾಗಿ ಚಿಂತಿಸಬೇಕು. ಇದರಿಂದ ಎಲ್ಲ ತರದ ವಿಘ್ನಗಳು ದೂರ ಆಗುತ್ತೆ. ಯಾಕೆಂದ್ರೆ ಏನೇ ಬರಲಿ ಅದನ್ನ ಎದುರಿಸ್ತೇನೆ ಅಂತ ನಗುಮುಖದಿಂದ ನಾವು ಎದುರಾದ್ರೆ ಅವಾಗ ಖಂಡಿತ ಜೀವನದ ಪ್ರತಿಯೊಂದು ಘಟನೆಯೂ ಕೂಡ ನಮಗೆ ಸಲೀಸಾಗಿ ಅನಾಯಾಸವಾಗಿ ಇದರಲ್ಲಿ ಏನು ಇಲ್ಲ ಅನ್ನೋ ಧೈರ್ಯ ಬರುತ್ತೆ ಮೊದಲನೇದು. ಅದರಿಂದಾಗಿ ವಿಘ್ನಗಳು ತಾನಾಗಿ ದೂರ ಆಗುತ್ತೆ. ನಮ್ಗೆ ಯಾವಾಗ್ಲೂ ವಿಘ್ನ ಅಂತಂದ್ರೆ ಏನು ಅಂದ್ರೆ ನಾವು ಭಯಪಟ್ಟೆ ಅರ್ಧ ಸಮಸ್ಯೆಯನ್ನ ನಮ್ಮ ಮೇಲೆ ಎಳ್ಕೊಳ್ತೇವೆ, ಆದ್ರೆ ಭಯ ಪಡದಂತೆ ಬದುಕಬೇಕು ಅನ್ನೋದಕ್ಕೋಸ್ಕರ ಅದನ್ನ ಹೇಳಿದ್ದು. ಬಿಳಿಯಾದ ಬಟ್ಟೆಯನ್ನ ತೊಟ್ಟ ತಾನು ಕೂಡ ಬಿಳಿಯ ಮೈಬಣ್ಣದವನೇ ಆದ, ಬೆಳಕಿನ ಮೈಬಣ್ಣದವನೇ ಆದ, ನಾಲ್ಕು ತೋಳುಗಳಲ್ಲಿ ಶಂಖಚಕ್ರ ಗದಾ ಪದ್ಮಗಳನ್ನ ಧರಿಸಿರುವ ಪ್ರಸನ್ನ ವದನ ಆದಂತಹ ವಿಷ್ಣುವನ್ನು ಧ್ಯಾನಿಸುತ್ತೇನೆ. ಮುಂದಿನ ಶ್ಲೋಕ ಏನು ಅರ್ಧ ಓದಿ. ಯಸ್ಯ ದ್ವಿರ ದ್ವಿರದ ವಕ್ತ್ರಾದ್ಯಾಹ. ಯಸ್ಯ ದ್ವಿರದ ವಕ್ತ್ರಾದ್ಯಾಹ, ಎರಡು ಕೋರೆ ಹಲ್ಲುಗಳ ಮೂಲಕ ಹೊರ ಕಾಣಿಸುವಂತಹ ಮುಂದೆ. ಆಮೇಲೆ ಪಾರಿಷದ್ಯ ಪರಶತಂ, ಸೇವಕರಿಂದ ತುಂಬಿಕೊಂಡ, ಪರಶತಂ ಲೆಕ್ಕಕ್ಕೆ ಸಿಗದಷ್ಟು ಜನ ಸೇವಕರಿಂದ ತುಂಬಿಕೊಂಡ, ವಿಘ್ನಂ ವಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ, ನಿರಂತರವಾಗಿ ವಿಘ್ನಗಳನ್ನ ಪರಿಹರಿಸುವುದಕ್ಕಾಗಿ ನಿಂತಿರುವ ವಿಶ್ವಕ್ಸೇನನನ್ನು ನಾನು ಆಶ್ರಯಿಸುತ್ತೇನೆ. ಯಾರೆಲ್ಲ ಸೇವಕರು ತಮ್ಮ ವಿಘ್ನವನ್ನು ಕಳೆದುಕೊಳ್ಳುವುದಕ್ಕೋಸ್ಕರ ನಿರಂತರವಾಗಿ ಈ ವಿಶ್ವಕ್ಸೇನನನ್ನು ಆಶ್ರಯಿಸಿದ್ದಾರೋ ಅವನನ್ನು ನಾನು ಆಶ್ರಯಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಐಶ್ವರ್ಯ ಕುಲಕರ್ಣಿ ಅವ್ರ ಪ್ರಶ್ನೆಗೆ ಇವರು ಸರಸ್ವತಿಯವರು ಉತ್ತರ ಕೊಟ್ಟಿದ್ದಾರೆ ಸರ್. ಆದ್ರೂ ಅವರು ಸರಸ್ವತಿಯವರು ಒಂದೇ ಸಲ ಆಚಾರ್ಯ ವಿವರಣೆ ಕೊಡಬೇಕು ಅಂತ ಹೇಳಿದ್ದಾರೆ. ಆ ಪ್ರಶ್ನೆ ಏನಂದ್ರೆ ಶೇಷನಿಗೆ ಶತಸ್ತಾಹ ಅಂತ ಹೇಳ್ತಾರೆ, ಯಾಕೆ, ಅದರ ಅರ್ಥ ಏನು ಅಂತ. ಈ ಹರಿಕಥಾಂಸಾರದಲ್ಲಿ ಬಂದಿರೋ ಶೇಷ ಶತಸ್ಥ
ಶೇಷನಿಗೆ ಶೇಷ ಶತಸ್ಥ ಅಂತಾರ. ಇದು ಹರಿಕಥಾಂಸಾರದಲ್ಲಿ ಶೇಷ ಶತಸ್ಥ ಅಂತ ಹೇಳಿ ವಿಘ್ನೇಶ್ವರ ಸಂಧಿಯೊಳಗ್ ಬಂದದ್ರಿ. ಅದಕ್ಕ ಶೇಷ ಶತಸ್ಥದ ಅರ್ಥ ಬೇಕಾಗಿತ್ತು. ಅವ್ರೇನ್ ಆನ್ಸರ್ ಕೊಟ್ಟಿದ್ದಾರೆ ಅವರು? ಈಗ ನೂರ್ ಜನ ದೇವತೆಗಳಿಗೆ ಇರ್ತಾರ್ರಿ, ಅದ್ರೊಳಗ 15 ಏನ್ ಇರ್ತಾರಲ್ರಿ ಉತ್ತಮ ಸ್ಥಾನದಾಗ ಇರ್ತಾರ, ಇನ್ 85 ದೇವತೆಗಳು ಅವ್ರಕ್ಕಿಂತ ಕಡಿಮೆ ಇರ್ತಾರ. ಆ 85 ದೇವತೆಗಳು ಏನಿದ್ದಾರಲ್ರಿ ಅವ್ರಿಗೆ ಶೇಷ ಶತಸ್ಥ ಅಂತ ಹೇಳಿ ಅದನ್ನ ಹೆಸರ ಕೊಟ್ಟಾರ ಅಂತ ಹೇಳಿದ್ದಾರ್ರಿ. ಅಂದ್ರೆ ಅದು 85 ಜನ ಆದ್ರೆ ಶೇಷ ಶತಸ್ಥ ಆಗುದಿಲ್ಲ, ಪ್ರತಿ ಆ ಸ್ಥಾನಕ್ಕೆ ಬರುವವರು ಮುಂದೆ, ಈಗ ಶೇಷನ ಸ್ಥಾನಕ್ಕೆ ಬರುವವರು ಮುಂದೆ ಹೇಗೆ ರುಜುಗಳು 100 ಜನ ಇದ್ದಾರೋ ಹಾಗೆ ಈ ಸ್ಥಾನಕ್ಕೆ ಬರುವ 100 ಜನ ಇದ್ದಾರೆ. ಅದರಲ್ಲಿ ಶ್ರೇಷ್ಠರು ಕನಿಷ್ಠರು ಅನ್ನೋದಕ್ಕಿಂತ ಮೊದಲು ಕಾಲದಿಂದ ಅವರು ಹಿರಿಯರು ಅಂತ ಅನ್ನುವ ದೃಷ್ಟಿಯಿಂದ ಅವರನ್ನ 15 ಜನ ತಗೊಳುದು, ಅದೇ ಎಲ್ಲರೂ ಸೇರಿಯೇ ಶೇಷ ಶತಸ್ಥರು ಅಂತ ಆಗ್ತಾರೆ, ಆ ಸ್ಥಾನಕ್ಕೆ ಮುಂದೆ ಬರುವ ಯೋಗ್ಯತೆ ಇರುವವರು ಅಂತ. ಅಂದ್ರೆ 100 ಜನನು ಶೇಷ ಶತಸ್ಥರೇರಿ. ಹೌದು, ಯಾಕೆಂದ್ರೆ ಶತಸ್ಥ ಅನ್ನುವ ಶಬ್ದವೇ ಹೇಳ್ತಾ ಇದೆಯಲ್ವಾ. ಶತಸ್ಥದ ಅರ್ಥ ಏನ್ರಿ? ಶತ ಅಂದ್ರೆ 100, 100ರ ಸ್ಥಾನದಲ್ಲಿ ಇರುವವರು. ಸ್ಥಾನದಲ್ಲಿ ಇರುವವರು. ಸರ್ ನಂದ ಪ್ರಶ್ನೆ ಇದೆ ಹೇಳಿ. ಈ ಉಳಿದ ಮೂರ್ತಿಗಳ ಉಪಾಸನೆ ಮತ್ತು ದೇವಸ್ಥಾನಗಳಿವೆ ಸರ್, ಬಹಳ ಕಡಿಮೆ ಅಂದ್ರೆ ಈ ಮತ್ಸ್ಯ ಕುರ್ಮ ಮೂರ್ತಿ ದೇವಸ್ಥಾನಗಳು ಇಲ್ಲೇ ಇಲ್ಲ ಎಲ್ಲೂ, ಬಹಳ ರೇರ್. ಯಾಕೆ ಅಂತ ಈಗ ಉಪಾಸನೆಯ ಅವಶ್ಯಕತೆ ಏನ್ ಹೇಳಿ ನಮ್ಗೆ? ನಮ್ಗೆ ಸಮಸ್ಯೆಗಳು ಪರಿಹಾರ ಆಗ್ಬೇಕು, ನಮ್ಗೆ ಜ್ಞಾನ ಸಿಗ್ಬೇಕು ಮತ್ತು ಏಕಾಗ್ರತೆ ಸಂಪಾದನೆ ಆಗ್ಬೇಕು. ಈ ಕಾರಣಕ್ಕೋಸ್ಕರ ದೇವಸ್ಥಾನಗಳು ಇರುವಂತಹದ್ದು. ಅದರಲ್ಲಿ ಮತ್ಸ್ಯಕೂರ್ಮಾದಿ ದೇವಸ್ಥಾನಗಳು ಇಲ್ವೇ ಇಲ್ಲ ಅಂತಿಲ್ಲ, ತುಂಬಾ ಅಪರೂಪಕ್ಕಿದೆ. ನಾವು ನಿತ್ಯದ ಮನೆ ಉಪಾಸನೆಯಲ್ಲಿ ಶಾಲಗ್ರಾಮಾದಿಗಳಲ್ಲಿ ಮತ್ಸ್ಯ ಶಾಲಗ್ರಾಮ ಕೂರ್ಮ ಶಾಲಗ್ರಾಮಾದಿಗಳು ಇದ್ದೇ ಇದೆ. ಆದರೆ ದೇವಸ್ಥಾನಗಳು ಅಂತ ಪ್ರತ್ಯೇಕವಾಗಿ ಹೇಳದೇ ಇರೋದಕ್ಕೆ ಮುಖ್ಯ ಕಾರಣ, ಅವತಾರದ ಲೆಕ್ಕದಲ್ಲಿ ಹತ್ತಿರ ಯಾವುದು ಈ ಕಾಲಕ್ಕೆ ಬಂದಿರುತ್ತೋ ಅದರ ಉಪಾಸನೆ ಅನ್ನೋದು ಶಾಸ್ತ್ರದಲ್ಲಿ ಹೆಚ್ಚು ಉಪಯೋಗಿಸ್ಲಿಕ್ಕೆ ಹೇಳುತ್ತಾರೆ. ಹಾಗಾಗಿ ರಾಮ ಕೃಷ್ಣ ಇರುವ ಹಾಗೆ ನೋಡಿದ್ರೆ ನಿಮ್ಗೆ ಪರಶುರಾಮನು ಸಿಗುದಿಲ್ಲ. ಆದ್ರೆ ಪರಶುರಾಮ ಎಲ್ಲೋ ಅಪರೂಪಕ್ಕೆ ಕೆಲವು ಕಡೆ ಸಿಗುತ್ತೆ. ಈಗ ಪರಶುರಾಮ ಕ್ಷೇತ್ರದಲ್ಲಿ ಅಲ್ಲೊಂದು ದೊಡ್ಡದಾಗಿ ಬೆಟ್ಟದ ಮೇಲೆ ನಿಂತದ್ ನೋಡುದು ಬಿಟ್ರೆ ಬೇರೆ ಸಿಗುದಿಲ್ಲ. ಉಳಿದದ್ದು ಇರಬಾರ್ದು ಅಂತ ನಿಷೇಧ ಇಲ್ಲ, ಆದ್ರೆ ಯಾವ್ದ್ರಿಂದ ನಮ್ಗೆ ಹೆಚ್ಚು ಹೆಚ್ಚು ಕಲೀಲಿಕ್ಕೆ ಸಿಗುತ್ತೋ, ಯಾವ್ದ್ರಿಂದ ಹೆಚ್ಚು ಹೆಚ್ಚು ನಮಗೆ ಸಮಸ್ಯೆಗಳು ಪರಿಹಾರ ಆಗ್ತಾವೋ ಅಂತಹದ್ದರ ಉಪಾಸನೆ ಅನ್ನೋದು ನಡೀತಾ ಹೋಗುತ್ತೆ. ಸರಿ, ಆಮೇಲೆ ಎಲ್ಲಾ ವಿಷ್ಣು ಮೂರ್ತಿಗಳನ್ನು ಕೃಷ್ಣನ ಮೂರ್ತಿಗಳನ್ನು ವಿಷ್ಣು ಮೂರ್ತಿ ಅಂತ ಹೇಳಿ ಯಾಕೆ ಕರೀತಾರ? ಎಲ್ಲಾ ವಿಷ್ಣು ಈ ವಿಷ್ಣು ಮೂರ್ತಿ ಅಂತ ಹೇಳಿ ಕರೀತಾರೆ ಎಲ್ಲಾ ಒಟ್ಟಿ ದೇವರ ದೇವಸ್ಥಾನಗಳಲ್ಲಿ ಕೃಷ್ಣನಾಗ್ಲಿ ವೆಂಕಟೇಶ್ವರ ವಿಷ್ಣು ಮೂರ್ತಿ ಅಂತ ಹೇಳಿ ಕರೀತಾರೆ ಅವರು. ಅದ ವಿಷ್ಣು ಮೂರ್ತಿ ಅಂತ ಹೇಳಿ ಯಾಕೆ ವಿಷ್ಣುವಿನ ಮೂರ್ತಿ ಅಂತ ಹೇಳಿ ಯಾಕೆ ಕರೆಯುದು ವಿಷ್ಣು ಅಂತ ಯಾಕೆ ಸಂಬೋಧ? ಅಂದ್ರೆ ಎಲ್ಲದಕ್ಕಿಂತ ಪ್ರಸಿದ್ಧ ನಾಮ ವಿಷ್ಣು ನಾಮ. ಮತ್ತೆ ಈ ಉಳಿದ ಎಲ್ಲ ವರ್ಗದವರಲ್ಲೂ ಕೂಡ ಮೋಕ್ಷ ಆಗುವುದು ಅಂತ ಬಂದಾಗ ಅದು ವಿಷ್ಣುವಿನ ಸಾನ್ನಿಧ್ಯದಲ್ಲೇ ಆಗ್ಬೇಕು. ವಿಷ್ಣು ಪಾದ ಅದು ಶ್ರಾದ್ದಾದಿಗಳಿರ್ಬೋದು. ಅಂದ್ರೆ ನಾನು ಹೇಳ್ತಾ ಇರೋದು ಉಳಿದ ವರ್ಗದವರಲ್ಲೂ ಕೂಡ ಬೇರೆ ಸಂಪ್ರದಾಯದಲ್ಲಿ ಇರುವವರು ಕೂಡ ತಮ್ಮ ಸಂಸ್ಕಾರಗಳನ್ನು ನಡೆಸುವಾಗ ಅದು ಪೂರ್ವ ಸಂಸ್ಕಾರ ಇರ್ಬೋದು ಅಪರ ಸಂಸ್ಕಾರ ಇರ್ಬೋದು ಆ ಸಂಸ್ಕಾರಗಳಲ್ಲೆಲ್ಲ ಬಳಕೆ ಆಗುವಂತಹದ್ದು ವಿಷ್ಣು ಮೂರ್ತಿಯೇ. ಹಾಗಾಗಿ ಅದು ಅದೇ ಪ್ರಾರ್ಥನೆಯನ್ನ ಮಾಡ್ಲಿಕ್ಕೋಸ್ಕರ. ಅಂದ್ರೆ ವಿಷ್ಣು ಮೂರ್ತಿ ಅಂತಂದಾಗ ಎಲ್ಲವೂ ಒಂದೇ ಪ್ರತಿಮೆಯಲ್ಲಿ ಇರುವುದಿಲ್ಲ. ವಿಷ್ಣುವಿನ 24 ರೂಪದಲ್ಲಿ ಜನಾರ್ದನ ಇರ್ಬೋದು, ವಾಸುದೇವ ಇರ್ಬೋದು, ಸಂಕರ್ಷಣ ಇರ್ಬೋದು, ಹೀಗೆ ಏನೇನೋ ಚೇಂಜಸ್ ಇರುತ್ತೆ. ಆದ್ರೆ ಜನಾರ್ದನ ಜಾಸ್ತಿ ಇರುತ್ತೆ, ಅದು ಒಂದು ಕಾರಣ. ಮತ್ತೆ ಜನಾರ್ದನ ಅನ್ನೋದು ಗಯಾ ಜನಾರ್ದನ ಶ್ರಾದ್ದ ಇತ್ಯಾದಿ ಸಂಸ್ಕಾರಗಳಿಗೆ ಹೆಚ್ಚು ಅಂದ್ರೆ ಪ್ರೇತ ಮುಕ್ತಿ ಪ್ರದ, ಅದರಿಂದಾಗಿ ಅದರ ಪ್ರತಿಷ್ಠೆ ಮತ್ತು ಅದರ ಉಪಾಸನೆ ಅನ್ನೋದನ್ನ ನಮಗೆ ಸದ್ಗತಿ ಆಗ್ಬೇಕು ಅನ್ನೋ ಪ್ರಾರ್ಥನೆಯನ್ನು ಮಾಡ್ಲಿಕ್ಕೋಸ್ಕರ ಅದರ ಪ್ರತಿಷ್ಠೆಗಳು ನಡೆದಿರ್ತವೆ. ಸರಿ ಆಚಾರ್ಯ, ಇಲ್ಲಿ ಪ್ರಶ್ನೆಗಳು ಮುಗಿದು ಆಚಾರ್ಯ ಯಾರೇ ಪ್ರಶ್ನೆ? ನಂದೊಂದು ಪ್ರಶ್ನೆ ಇದೆ ಆಚಾರ್ಯರೇ, ನಮಸ್ಕಾರ. ಈ ಕಲ್ಪ ಸಾಧನೆ ಅಂತ ಹೇಳೋದು ಬರೀ ರುಜುಗಣಸ್ಥರಿಗೆ ಮಾತ್ರ ಅನ್ವಯಿಸುತ್ತಾ
ಅಥವಾ ಮಿಕ್ಕ ದೇವತೆಗಳಿಗೂ ಕೂಡ ಅನ್ವಯಿಸುತ್ತ ಅಂತ ಇದೆ. ಕಲ್ಪ ಕಲ್ಪದ ಲೆಕ್ಕಾಚಾರದಲ್ಲಿ ಹೆಚ್ಚು ಕಮ್ಮಿ ಇದೆ. ಶೇಷನಿಗೂ ರುದ್ರದೇವನಿಗೂ ಒಂದಿಷ್ಟು ಕಲ್ಪ ಇದೆ, ಇಂದ್ರನಿಗೂ ಅವನ ಸ್ಥಾನಕ್ಕೆ ಎಷ್ಟು ಬರಬೇಕು ಅಷ್ಟು ಕಲ್ಪಗಳು, 40 ಕಲ್ಪ ಅಂತ ಶೇಷ ರುದ್ರದೇವರಿಗೆ ಹೇಳುವಂತಹದ್ದಿದೆ. ಅವರವರಿಗೆ ಸಾಧನೆ, ಈಗ ಪ್ರತಿಯೊಬ್ಬರು ಅವರ ಸ್ಥಾನದಲ್ಲಿ ಏನಾದ್ರೂ ಸಂಪಾದನೆ ಮಾಡ್ಬೇಕು ಅಂತಂದ್ರೆ, ಗಳಿಸ್ಬೇಕು ಅಂತಂದ್ರೆ, ಅದಕ್ಕೆ ಖಂಡಿತ ಅವರು ತಪಸ್ಸು ಮಾಡ್ಲೇಬೇಕಲ್ವಾ. ಹಾಗಾಗಿ ಆ ತಪಸ್ಸಿನಲ್ಲಿ ಒಂದಿಷ್ಟು ಕಲ್ಪಗಳ ಲೆಕ್ಕಾಚಾರಗಳನ್ನ ಶಾಸ್ತ್ರ ಹೇಳುತ್ತೆ. ಯಾಕೆಂದ್ರೆ ನಾನು ಬರೀ ರುಜುಗಣಸ್ಥರಿಗೆ ಮತ್ತೆ ಗರುಡ ಶೇಷ ರುದ್ರರಿಗೆ ಮಾತ್ರ ಅಂತ ತಿಳ್ಕೊಂಡಿದ್ದೆ. ಗಣಪ ಗಣಪ ವಿಶ್ವಕ್ಸೇನ ಅವರೆಲ್ಲರಿಗೂ ಒಂದೊಂದು ಪ್ರಮಾಣದಲ್ಲಿದೆ. ಧನ್ಯವಾದಗಳು ಆಚಾರ್ಯ. ಹರಿಓಂ ಆಚಾರ್ಯ. ಈ ಮಾಧ್ವರಲ್ಲಿ ಯಾಕೆ ಬುದ್ಧನ ಎರಡು ಪ್ರಕಾರ ವಿಚಾರ ಮಾಡ್ತಾರಂತೆ? ಬುದ್ಧನ ವಿಚಾರವಾಗಿ ಮಾಧ್ವರಲ್ಲಿ ಎರಡು ಎರಡು ಪ್ರಮಾಣ ಅವ. ಒಬ್ರು ಶುದ್ಧೋಧನ ಅಂತ ಹೇಳಿ ಹೇಳ್ತಾರೆ, ಒಬ್ರು ಜಿನಸುತ ಅಂತ ಹೇಳ್ತಾರೆ. ಹೌದು. ಮತ್ತ ಈ ಯಾವ್ದಂತ ಹೇಳಿ ಮಾಧ್ವರಲ್ಲಿ ವ್ಯತ್ಯಾಸ ಇದ್ರೆ ಹೇಗೆ ಇದು ಮಾಡು? ಹೌದು, ಎರಡು ಅಂತ ಹೇಗೆ ಬಂತದ್ದು? ಅದೇ ಆಚಾರ, ಕೆಲವರು ಏನಂತಾರೆ ಈಗ ಜಿನಸುತ ಅಂತ ಕೆಲವರು ಅದನ್ನ ಹಿಡ್ಕೋತಾರೆ. ಆಚಾರ್ಯರು ಶೌದ್ಧೋದನಿಹಿ ಜಿನಸುತ ಅಂತ ಹೇಳಿದ್ದಾರೆ ಸ್ಪಷ್ಟ. ಶುದ್ಧೋದನನಿಗೆ ಜಿನ ಅಂತ ಕರೆಯುವುದು ಹೊರತು ಇನ್ನೊಬ್ಬ ಜಿನ ಅಂದ್ರೆ ಜೈನ ಅಂತ ಸಂಬಂಧ ಅಲ್ಲ. ಜಿನ ಅಂದ್ರೆ ಜಿತ ಅಂತ, ಜಿತ ಅಂದ್ರೆ ಇಂದ್ರಿಯಗಳನ್ನ ಗೆದ್ದವ ಅಂತ. ಇಂದ್ರಿಯಗಳನ್ನ ಗೆದ್ದು ಸಾಧನೆ ಮಾಡಿದಂತಹ ಶುದ್ಧೋದನನಿಗೆ ಬುದ್ಧ ಮಗನಾಗಿ ಹುಟ್ಟಿದ ಅನ್ನೋದನ್ನ ಹೇಳುವುದಷ್ಟೇ ಬಿಟ್ರೆ, ನೀವು ಕಾಲದ ದೃಷ್ಟಿಯಿಂದಾಗಲಿ ಅಥವಾ ಇನ್ನ ಇತಿಹಾಸದ ದೃಷ್ಟಿಯಿಂದಾಗ್ಲಿ ಹೇಗೆ ತೆಗೆದು ನೋಡಿದ್ರು ಇನ್ನೊಬ್ಬ ಬುದ್ಧನನ್ನ ನೀವು ಕಲ್ಪಿಸ್ಕೊಳ್ಳಿ ಕಷ್ಟವೇ ಕಷ್ಟ, ಸಾಧ್ಯವೇ ಇಲ್ಲ. ನಮಸ್ತೆ ಆಚಾರ್ಯ. ಇದ್ಯಾಕೋ ಬ್ರಹ್ಮಕಲ್ಪದ ಮತ್ತೆ ನಂಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಮನುಷ್ಯರಿಗೆ ಮಾತ್ರ ಒಂದೇ ಬ್ರಹ್ಮಕಲ್ಪ, ಮತ್ತೆ ಮೇಲ್ಗಡೆ ಕಕ್ಷೆಗೆ ಹೋಗ್ತಾ ಹೋಗ್ತಾ ಹೆಚ್ಚು ಹೆಚ್ಚು ಬ್ರಹ್ಮಕಲ್ಪಗಳು ಬರುತ್ತೆ ಸಾಧನೆ ಅಂತ ಅಂತ ಅರ್ಥ ಮಾಡ್ಕೋಬೇಕಾ? ಹೌದು, ಅವರಿಗೆ ಕಾಲದ ಮಿತಿ ದೊಡ್ಡದಿರುತ್ತಲ್ವಾ. ನಮ್ಮ ಕಾಲದ ಮಿತಿ ನಮ್ಗೆ ಎಷ್ಟು ಮಾಡ್ಲಿಕ್ಕೆ ಆಗುತ್ತೋ ಅದಕ್ಕಿಂತ ಹೆಚ್ಚು ನಾವು ಇಲ್ಲಿ ಇರ್ಲಿಕ್ಕೂ ಆಗಲ್ಲ. ಅದರಿಂದಾಗಿ ಅವರ ಕಲ್ಪದ ಸಾಧನೆ ಜಾಸ್ತಿ ಇರುತ್ತೆ, ನಮ್ಗೆ ನಮ್ಮ ಒಂದು ಕಲ್ಪದ ವ್ಯವಸ್ಥೆ ಮಾತ್ರ ಇರುವಂತಹದ್ದು. ನೀವು ಹೇಳಿ, ರುಜು ಮತ್ತು ರುಬುಗೆ ವ್ಯತ್ಯಾಸ ಏನು? ಯಾವುದಕ್ಕೆ ರುಜು ಹಾಗೂ ರುಬು? ರುಜು ಅನ್ನೋದು ಒಂದು ಗಣದ ಹೆಸರು, ರುಬು ಅನ್ನೋದು ಒಂದು ದೇವತೆಗಳ ಗುಂಪು. ರುಜು ಅಂದ್ರೆ ಅದು ಪ್ರಾಣದೇವ ಅಂದ್ರೆ ಚತುರ್ಮುಖನ ಸ್ಥಾನಕ್ಕೆ ಬರುವಂತವರ ವ್ಯವಸ್ಥೆಯನ್ನ ರುಜುಗಣಗಳು ಅಂತ ಹೇಳ್ತಾರೆ. ರುಬುಗಳು ಅಂದ್ರೆ ದೇವತೆಗಳು ಅಂತ ಸಾಮಾನ್ಯ ಅರ್ಥ ಇದೆ. ಮತ್ತೆ ಆಚಾರ್ಯರ, ಈ ರುಜುಗಣರಲ್ಲೂ ಕೂಡ ನೂರು ಜನ ರುಜುಗಣಸ್ಥರು ಮತ್ತೆ ಅವರ ಹೆಂಡತಿಯರು ಒಂದು 100 ಜನ ಅದೇ ಕಕ್ಷೆಯಲ್ಲಿ ಬರ್ತಲ್ವಾ, ಒಟ್ಟು 200 ಜನ ರುಜುಗಳು ಅಂತ ನಾವು ತಿಳ್ಕೋಬೇಕಾ? ಇಲ್ಲ ಅಂದ್ರೆ ಅವರನ್ನ ನೀವು ರುಜುಗಳ ಸ್ಥಾನದಲ್ಲಿ ಕೂಡಿಸ್ಬೇಕಾಗಿಲ್ಲ, ಯಾಕಂದ್ರೆ ಅವ್ರು ಮತ್ತೆ 100 ಜನ ಬೇರೆನೆ, 200 ಜನ ಅಂತ ಅಲ್ಲ, ಯಾಕಂದ್ರೆ ಅವರು ಸಮಾನ ಕಕ್ಷೆಯವರು ಅಲ್ಲ ಅಲ್ಲ ಸರಸ್ವತಿ. ಪರಶುಕ್ಲತ್ರಯರು ಅಂತಂದಾಗ ಅವರು ಪ್ರಾಣದೇವರ ಜೊತೆಗೆ ಸೇರ್ಕೋತಾರೆ ಅಷ್ಟೇ ಬಿಟ್ರೆ, ರುಜುಗಳು ಅಂತಂದಾಗ ರುಜುಗಳು ಇವರೇ. ಆಮೇಲೆ ಪರಶುಕ್ಲತ್ರಯರಲ್ಲಿ ಲಕ್ಷ್ಮೀ ದೇವಿಯಿಂದ ಹಿಡಿದು ಎಷ್ಟು ಜನ ಇದ್ದಾರೆ? ಲಕ್ಷ್ಮೀ ದೇವಿ, ಸರಸ್ವತಿ, ಭಾರತಿ, ಪ್ರಾಣ, ಚತುರ್ಮುಖ, ಒಟ್ಟು 5 ಜನ. ಬ್ರಹ್ಮನ ಸೇರ್ಕೋತಾರ ಅದ್ರಲ್ಲಿ? ಹೌದು, ಚತುರ್ಮುಖ ಅಂದ್ರೆ ಬ್ರಹ್ಮನಿ. ಚತುರ್ಮುಖ ಅಂತ ಹೇಳಿದ್ರ? ಓಕೆ, ಐ ಮಿಸ್ಡ್ ಇಟ್. ಓಕೆ ಓಕೆ. ನಮಸ್ತೆ,
ಒಂದ್ ಪ್ರಶ್ನೆ ಯಾವಾಗ್ಲೂ ಇರುತ್ತೆ ನಂಗೆ, ಅಂದ್ರೆ ಅದು ಏನಂದ್ರೆ ಇವಾಗ ದಿನಗಳಾಗೋದು ಭೂಮಿ ತಿರುಗದ್ರೆ, ಅದು ರೊಟೇಟ್ ಆಗೋದ್ರಿಂದ ಅಲ್ವಾ. ಸೊ ಹಾಗೆ ಕಾಲ ಕಳಿ ಕಾಲ ಅದು ಪ್ರಮಾಣ ಮಾಡೋದು ಭೂಮಿ ರೊಟೇಟ್ ಆಗೋದ್ರಿಂದ. ಸೊ ಭೂಮಿ ಸೈಜ್ ಮೇಲೆ ಎಷ್ಟು ನಿಧಾನಕ್ಕೆ ಅಥವಾ ಎಷ್ಟು ವೇಗವಾಗಿ ರೊಟೇಟ್ ಆಗ ಇದು ಟೈಮ್ ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಬಾಲ್ ಒಂದ್ ವೇಳೆ ನಾವು ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳೋದಾದ್ರೆ, ಬಾಲ್ ಚಿಕ್ಕದಿದ್ರೆ ಬೇಗ ತಿರುಗ್ದಂಗಾಗುತ್ತೆ, ಬಾಲ್ ದೊಡ್ಡದಿದ್ರೆ ನಿಧಾನಕ್ಕೆ ತಿರುಗ್ದಂಗಾಗುತ್ತೆ. ಸೊ ಇವಾಗ ಕೃತಯುಗದಲ್ಲೆಲ್ಲ ತುಂಬಾ ಜಾಸ್ತಿ ವರ್ಷಗಳದು ಆಯಸ್ ಎಲ್ಲ ತುಂಬಾ ಜಾಸ್ತಿ ಇರ್ತಿತ್ತು ಅಂತೆಲ್ಲ ಹೇಳ್ತಾರಲ್ಲ. ಆಮೇಲೆ ಹಾಗೆ ಮನುಷ್ಯ ಪ್ರಮಾಣ ಅಂದ್ರೆ ಡೈಮೆನ್ಷನ್ಸ್ನು ತುಂಬಾ ದೊಡ್ಡದಾಗಿರ್ತಿದ್ರು, ಹೋಗ್ತಾ ಹೋಗ್ತಾ ಚಿಕ್ಕದಾಗ್ತಿದೀವಿ ಅಂತಾರಲ್ಲ. ಸೊ ಅದಕ್ಕೆ ನನ್ನ ಪ್ರಶ್ನೆ ಯಾವಾಗ್ಲೂ ಇರೋದೇನಂದ್ರೆ, ಅದೇನಾದ್ರೂ ಆ ಕಾಲದಲ್ಲಿ ಕೃತಯುಗ ಕಾಲದಲ್ಲಿ ಭೂಮಿ ಏನಾದ್ರು ದೊಡ್ಡದಾಗಿತ್ತ ಅಂತ, ಆತರ ಏನಾದ್ರು ಉಲ್ಲೇಖ ಇದೆಯಾ ಅಂತ. ಶಾಸ್ತ್ರದಲ್ಲಿ ಹಾಗೇನು ಉಲ್ಲೇಖ ಇಲ್ಲ, ನೀವು ಲೆಕ್ಕಾಚಾರದ ಲೆಕ್ಕದಲ್ಲಿ ಹೇಳಿದ್ರೆ ಅದು ಸರಿ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಆದ್ರೆ ಶಾಸ್ತ್ರದಲ್ಲಿ ಎಲ್ಲೂ ಹಾಗೆ ಭೂಮಿ ದೊಡ್ಡದಾಯ್ತು ಚಿಕ್ಕದಾಯ್ತು ಅಂತ ಅನ್ನುವ ಉಲ್ಲೇಖ ಎಲ್ಲೂ ಇಲ್ಲ. ಯಾಕೆಂದ್ರೆ ಅದು ಒಂದು ಅಟ್ಮಾಸ್ಫಿಯರ್ ಒಂದು ಸರ್ತಿ ಒಂದು ಕಡೆ ಪೂರ್ತಿ ನೆಲೆಗೊಂಡ್ಮೇಲೆ ಮತ್ತೆ ಅದು ಹೆಚ್ಚಾಗುದು ಕಮ್ಮಿ ಆಗುದು ಅನ್ನೋ ತರ ನಮ್ಗೆ ಉಲ್ಲೇಖಗಳು ಸಿಗುದಿಲ್ಲ. ಅಂದ್ರೆ ಭೂಮಿಯ ಲೆಕ್ಕಾಚಾರ ಭಾಗವತ ಏನ್ ಹೇಳುತ್ತೆ ಅದು ಕೃತಯುಗಕ್ಕೂ ಸೇಮು ಕಲಿಯುಗಕ್ಕೂ ಸೇಮು. ಚತುರ್ಮುಖನ ವೈವಸ್ವತ ಮನ್ವಂತರವನ್ನ ಹೇಳುವಾಗ್ಲೂ ಅದೇ ರೀತಿ ಹೇಳ್ತಾರೆ. ಶುರುವಿನ ಚಾಕ್ಷುಷ ಮನ್ವಂತರದಲ್ಲಿ ಹೇಳುವಾಗ್ಲೂ ಅದನ್ನೇ ಹೇಳ್ತಾರೆ. ಅದರಿಂದಾಗಿ ಈ ವಿಷಯದಲ್ಲಿ ಶಾಸ್ತ್ರೀಯವಾದ ಏನು ಪ್ರಮಾಣ ಸಿಗುದಿಲ್ಲ, ನೋಡ್ಬೇಕು. ಡೈಮೆನ್ಷನ್ಸ್ ಹೇಳ್ತಾರೆ ಅದರಲ್ಲಿ, ಅಂದ್ರೆ ಭೂಮಿ ಎಷ್ಟು ಅಗಲ ಇದೆ, ಎಷ್ಟು ಉದ್ದ ಇದೆ, ಎಷ್ಟು ಉದ್ದ ಆಗಿದೆ ಎಲ್ಲ ಐದನೇ ಸ್ಕಂದದಲ್ಲಿ ಬರುತ್ತೆ ಭಾಗವತ. ಮತ್ತೆ ಆಚಾರ್ಯ, ಮತ್ತೆ ಇನ್ನೊಂದು ಪ್ರಶ್ನೆ, ಅನೇಕ ಕಡೆ ಈ ಸಾಶ್ನಿ ಅಂತ ಬರುತ್ತೆ, ಅದು ಮೋಕ್ಷದ ಮತ್ತೊಂದು ಭಾಗನ, ಹೇಗೆ ಅದು? ಅಲ್ಲ, ಸಾರ್ಷ್ಟಿ ಅಂತ ಅನ್ನೋದು ಸಾಯುಜ್ಯವನ್ನೇ ಸಾರ್ಷ್ಟಿ ಅಂತ ಹೇಳುದು. ಈಗ ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ಸಾಯುಜ್ಯ ಹೌದು ಅಂತ ಹೇಳುದಲ್ವಾ ನಾಲ್ಕು. ಅದರಲ್ಲಿ ಸಾರ್ಷ್ಟಿ ಅಂತ ಅನ್ನೋದು ಸಾಯುಜ್ಯವನ್ನೇ ಸಾರ್ಷ್ಟಿ ಅಂತಾರೆ. ಓ, ಎರಡು ಒಂದೇ ಆಗಿದ್ರೆ ಓಕೆ. ಮತ್ತೆ ಇನ್ನೊಂದು ಪದ ಹೆಚ್ಚಾಗಿ ಉಪಯೋಗಿಸಲ್ಪಡುವಂತ ದಾಸ ಸಾಹಿತ್ಯದಲ್ಲಿ ದಗ್ಧಪಟು ಅಂತ ಹೇಳ್ತಾರೆ. ದಗ್ಧಪಟು ಅಂತಂದ್ರೆ ಏನರ್ಥ? ದಗ್ಧಪಟು ಅಲ್ಲ, ದಗ್ಧಪಟ. ಪಟ ಅಂದ್ರೆ ಬಟ್ಟೆ, ಸುಟ್ಟ ಬಟ್ಟೆ ಸುಟ್ಟು ಮೇಲೂ ಆ ಬಟ್ಟೆಯನ್ನ ನೀವು ಮುಟ್ಟದೆ ಇದ್ರೆ ಆ ಸುಟ್ಟ ಮೇಲೂ ಬಟ್ಟೆ ಹಾಗೆ ಇದೆ ಅಂತನ್ನೋ ಹಾಗೆ ಫೀಲ್ ಆಗ್ತಾ ಇರುತ್ತೆ ಅದ್ ನೋಡ್ಲಿಕ್ಕೆ. ಹಾಗೆ ಪ್ರಾಣದೇವರ ಶರೀರ ಅನ್ನೋದು ಭಸ್ಮಾಂತಂ ಶರೀರಂ, ಅದು ಶರೀರ ಇದ್ರೂ ಕೂಡ ಹೇಗೆ ಬಟ್ಟೆ ಮುಟ್ಟಿದ ತಕ್ಷಣ ಅದು ಬೂದಿ ಹಾಗೆ ಉದುರಿ ಹೋಗುತ್ತೋ ಹಾಗೆ ಅವರಿಗೆ ಆ ಶರೀರ ಇದ್ರೂ ಕೂಡ ದಗ್ಧಪಟಾಯಮಾನ, ಯಾವುದೇ ರೀತಿ ಕೂಡ ಅವರಿಗೆ ಆ ಶರೀರದಿಂದ ನಮಗೆ ಹೇಗೆ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಪ್ರಭಾವಗಳು ಉಂಟಾಗ್ತೋ ಹಾಗೆ ಅವರಿಗೆ ಪ್ರಭಾವ ಉಂಟಾಗುದಿಲ್ಲ. ಅದು ಸುಟ್ಟ ಬಟ್ಟೆಯಂತೆ ಏನೂ ಅವರಿಗೂ ಶರೀರ ಇದೆ, ನಮ್ಮ ಹಾಗೆ ಮಣ್ಣು ನೀರಿನ ಶರೀರ ಇದೆ, ಆದ್ರೆ ಅದರ ಪ್ರಭಾವ ಅವರನ್ನ ಕಾಡುವುದಿಲ್ಲ. ಯಾಕೆಂದ್ರೆ ಅವರು ಅದಕ್ಕಿಂತ ಹೆಚ್ಚು ತಪಸ್ವಿಗಳಾಗಿ ಅದರ ಇಂದ್ರಿಯಗಳ ಮೇಲೆ ನಿಗ್ರಹವನ್ನ ಸಂಪಾದಿಸಿ ಅದನ್ನ ದಗ್ಧಪಟಾಯಮಾನ ಉದಾಹರಣೆ ಕೊಡ್ಲಿಕ್ಕೆ ಹೇಳುದು. ಧನ್ಯವಾದ. ಹೇಳಿ ಏನು? ಹಲೋ, ಕುರುಕುರು ಆಗ್ತಾ ಕೇಳಿಸ್ತೀಯ? ಕೇಳ್ತಾರೆ. ಹ, ಪ್ರಶ್ನೆ ಕೇಳಲಿಲ್ಲ.
ಅದೇ ನೆಕ್ಸ್ಟ್ ಅಂಕದ್ನ ತಗೊಳ್ ನೆಕ್ಸ್ಟ್ ಅಂಕದ್ನ ನೆಕ್ಸ್ಟ್ ಚಾಪ್ಟರ್ ಗುರು ಗುರು ಕೇಳಿಸ್ತಿದೆ, ಏನು ಕೇಳಿಸ್ತಿಲ್ಲ, ಬೇರೆ ಯಾರಾದ್ರೂ ಹೇಳಿ. ನಮಗೂ ಡಿಸ್ಟರ್ಬೆನ್ಸ್ ಇದೆ. ಏನ್ ಏನು ಪ್ರಶ್ನೆ? ಹಲೋ, ಕೇಳಿಸಿದ್ಯಾ? ಹಾ ಕೇಳಿಸ್ತಿದೆ. ಹಾ, ದೇವಸ್ಥಾನದ ಮುಂದೆ ಗರುಡ ಗಂಬ ಇದೆಯಲ್ಲ, ಅದು ಯಾಕೆ ಅಂತ. ನಂಗೆ ಒಟ್ಟು ಶಬ್ದಗಳು ಮಾತ್ರ ಬರ್ತದೆ, ಅದು ಏನ್ ಶಬ್ದಗಳು ಅಂತ ಗೊತ್ತಾಗ್ತಿಲ್ಲ. ಅದು ದೇವಸ್ಥಾನದ ಎದುರುಗಡೆ, ಆ ದೇವಸ್ಥಾನದ ದೇವರ ವಾಹನವನ್ನ ಭಗವಂತನನ್ನ ಕರೆದು ವಾಹನದಲ್ಲಿ ಕೂಡಿಸಿ ಒಳಗೆ ಕರೆಸ್ಕೊಳ್ಳಿಕ್ಕೋಸ್ಕರ ಗರುಡ ಗಂಬ ಅಂತ. ವಸ್ತುತಃ ಅದು ಗರುಡ ಗಂಬ ಅನ್ನೋದು ವಿಷ್ಣುವಿನ ದೇವಸ್ಥಾನಕ್ಕೆ ಮಾತ್ರ ಸಂಬಂಧಪಟ್ಟದ್ದು. ಆದ್ರೆ ಈಗ ಎಲ್ಲ ಕಂಬವನ್ನ ಎದುರುಗಡೆ ಇಟ್ಟ ತಕ್ಷಣ ಅದನ್ನ ಗರುಡ ಗಂಬ ಅಂತ ಕರೀತಾರೆ. ನೀವು ದೇವಸ್ಥಾನಗಳಲ್ಲಿ ರುದ್ರದೇವರ ದೇವಸ್ಥಾನ ನೋಡಿದ್ರೆ ಅಲ್ಲಿ ಅದರ ಮೇಲೆ ಧ್ವಜ ಏರಿಸ್ತಾರೆ, ಆ ಧ್ವಜದಲ್ಲಿ ವೃಷಭ ಇರುತ್ತೆ. ಗಣಪತಿ ದೇವಸ್ಥಾನ ಆದ್ರೆ ಇಲ್ಲಿ, ಷಣ್ಮುಖನ ದೇವಸ್ಥಾನದಲ್ಲಿ ಆದ್ರೆ ಆ ಮೇಲಿನ ಧ್ವಜದಲ್ಲಿ ನವಿಲು ಇರುತ್ತೆ. ಹೀಗೆ ಆಯಾ ದೇವಾಹನವನ್ನ ಅಲ್ಲಿ ಇರಿಸಿ ಉತ್ಸವದ ಸಮಯದಲ್ಲಿ ನೀನು ಬಂದು ನಮ್ಮ ನಡುವೆ ಇದ್ದು ಉತ್ಸವದ ಸಂತೋಷವನ್ನ ಸ್ವೀಕರಿಸಬೇಕು ಅಂತ ಕೇಳಲಿಕ್ಕೋಸ್ಕರ ಅವತ್ತು ಧ್ವಜ ಹಾರಿಸ್ತಾರೆ. ಆ ಧ್ವಜ ಹಾರಿಸುವ ಕಂಬವನ್ನ ಗರುಡ ಕಂಬ ಅಂತ ಕರೀತಾರೆ. ನಮ್ದು ಟೆಂಪಲ್ ಕೂಡ ಹಂಗೆ, ನಮ್ದು ಗೋಪುರ ಟೈಪ್ ಇರುತ್ತೆ. ಅದ್ ಏನ ಕಾರಣ ಅಂದ್ರೆ, ಗೋಪುರ ಅನ್ನೋದು ಶಕ್ತಿ ಕೇಂದ್ರ. ಆ ಕಾಸ್ಮೋ ಎನರ್ಜಿಯನ್ನ ದೇವಸ್ಥಾನದ ಒಳಗೆ ಸ್ವೀಕರಿಸಲಿಕ್ಕೆ ಕಲಶಗಳನ್ನ ಇಟ್ಟು ಮೇಲೆ ಗೋಪುರವನ್ನ ಕಟ್ಟಿದ್ರಿಂದ ಅದ್ರ ದೇವಸ್ಥಾನದ ಒಳಗೆ ನೀವು ಮಾಡಿದ ಪ್ರಾರ್ಥನೆ ಇತ್ಯಾದಿಗಳನ್ನೆಲ್ಲ ಸ್ವೀಕರಿಸ್ಲಿಕ್ಕಾಗುವ ಒಂದು ಮೆಡಿಟೇಷನ್ ವಾತಾವರಣ ನಿರ್ಮಾಣ ಆಗುತ್ತೆ. ಅದಕ್ಕೋಸ್ಕರ ಗೋಪುರಗಳನ್ನ ಕಟ್ತಾರೆ. ಓಕೆ, ನಮ್ಮಲ್ಲಿ ಪ್ರತಿ ಒಂದು ಫೆಸ್ಟಿವಲ್ ಮಾಡ್ಬೇಕಾದ್ರೆ ತುಳಸಿ ಇಡ್ತಾರೆ, ರಂಗೋಲಿ ಬಿಡ್ತಾರೆ, ಮಾವಿನ ಎಲೆ ಕಟ್ತಾರೆ, ಅದಕ್ಕೆಲ್ಲ ರೀಸನ್ ಏನು? ಎಲ್ಲದಕ್ಕೂ ರೀಸನ್ ಇದೆ, ಹುಡುಕಬೇಕು, ಸಮಾಧಾನದ ಹುಡುಕಬೇಕು. ತುಳಸಿ ಯಾವಾಗ್ಲೂ ಮೆಡಿಸಿನ್ ವ್ಯಾಲ್ಯೂ ಇರುವಂತಹದ್ದು ಮತ್ತು ಸುತ್ತಲೂ ಇರುವ ಟಾಕ್ಸಿನ್ಗಳನ್ನ ದೂರ ಮಾಡುವಂತದ್ದು ಅಷ್ಟೇ ಅಲ್ಲ, ಮತ್ತು ಅದರಲ್ಲಿ ವಿಶೇಷವಾಗಿ ಲಕ್ಷ್ಮಿಯ ಸನ್ನಿಧಾನ ಇದೆ ಅನ್ನೋ ಕಾರಣಕ್ಕಾಗಿ ಮತ್ತು ತುಳಸಿ ದೇವರಿಗೆ ಬಹಳ ಇಷ್ಟವಾದ ಪದಾರ್ಥ, ಅದರಿಂದಾಗಿ ಅದು ಇದ್ರೆ ಭಗವತ್ ಸನ್ನಿಧಾನನೂ ಇರುತ್ತೆ. ಅಮ್ಮವ್ರು ಬಂದ್ರೆ ಅಮ್ಮವ್ರ ಮನೆಯವರು ಬಂದ್ಬಿಡ್ತಾರೆ ಅಂತ ಅನ್ನೋದೊಂದು ತಮಾಷೆ ಹೇಳಿದ್ದು. ಲಕ್ಷ್ಮಿ ಇದ್ದಲ್ಲಿ ಭಗವಂತನ ಸನ್ನಿಧಾನ ಚೆನ್ನಾಗಿರುತ್ತೆ ಅನ್ನುವ ಕಾರಣಕ್ಕೋಸ್ಕರ. ರಂಗೋಲಿ ಅನ್ನೋದು ದೇವತೆಗಳಿಗೆ ಮಂಡಲ ಅಂತ ಲೆಕ್ಕ. ನಾವು ಎಲ್ಲಿ ಮಂಡಲಗಳನ್ನ ಹಾಕಿ ಸುಮ್ಮನೆ ಏನೋ ಒಂದು ಅಡ್ಡಬಡ್ಡ ರೇಖೆ ಹಾಕಿದ್ರೆ ಆಗುದಿಲ್ಲ, ಅದಕ್ಕೊಂದು ಕ್ರಮ ಇರುತ್ತೆ, ಅದಕ್ಕೊಂದು ಅರ್ಥ ಇರುತ್ತೆ, ಅದು ಎಲ್ಲೂ ಕೂಡ ಒಂದಕ್ಕೊಂದು ಬಿಟ್ಟು ಹೋಗಬಾರದು. ಆ ರೀತಿ ಒಂದು ಅನುಸ್ಯೂತವಾದಂತಹ ಗೆರೆಗಳಿಂದ ಕೂಡಿದ ಮಂಡಲ ಅಂತನ್ನುವಂತಹದ್ದು ದೇವತಾ ಆಸನ ಅಂತ ಅದನ್ನು ಕರೀತಾರೆ. ಹಾಗಾಗಿ ದೇವತೆಗಳು ಬರುವುದಕ್ಕೆ, ಭಗವಂತ ಆಗಮಿಸುವುದಕ್ಕೆ ಅದೊಂದು ಸ್ವಾಗತ ಹೇಳುವಂತಹ ರೀತಿ ಮತ್ತು ಆ ಮಂಡಲದ ಚಿಹ್ನೆಯಿಂದ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ, ಅದು ರಕ್ಷಣೆಯ ದೃಷ್ಟಿಯಿಂದ. ಇನ್ನು ಬಾಳೆ ಕಂಬ ಅಥವಾ ಎಲೆ ಇತ್ಯಾದಿಗಳು ಹಿಡಿದು ಕಣ್ಣಿಗೆ ಒಂದು ಆ ಹಬ್ಬದ ವಾತಾವರಣ ಗೊತ್ತಾಗ್ಲಿಕ್ಕೆ ಮತ್ತು ಅದು ಎಷ್ಟು ಹೊತ್ತು ಇರುತ್ತೋ ಅಷ್ಟು ಹೊತ್ತು ಅದು ಹೆಚ್ಚು ಹೆಚ್ಚು ಗಾಳಿಯನ್ನ, ಯಾಕಂದ್ರೆ ಅದು ದೇಹ ಅದರ ಬುಡ ಕಟ್ಟಾಗಿದ್ರು ಅದು ಎಲೆ ಇರುವ ತನಕ ಇನ್ನೂ ಗಾಳಿ ತಗೊಳ್ತಾನೆ ಇರುತ್ತೆ. ಅದರಿಂದಾಗಿ ಏನಾಯ್ತು, ಅದರಿಂದ ಶರೀರ ಅಂದ್ರೆ ಒಂದು ಅಲಂಕಾರದ ದೃಷ್ಟಿಯಿಂದ, ಎರಡನೇದು ಅದು ಹಿತ ಅನ್ನೋ ದೃಷ್ಟಿ. ಅದರ ಜೊತೆಗೆ ನಾವು ಆ ಗಿಡಗಳನ್ನ ಮನೆಯಲ್ಲಿ ನೆಟ್ಟು ಬೆಳೆಸಿ ಸಾಕ್ತಾ ಇದ್ರೆ ಆ ಸಂಬಂಧ ನಮ್ಗೆ, ಆ ಗಿಡವನ್ನ ನಾಲ್ಕು ತುದಿ ಬೇಕು ಅಂತಿದ್ರೆ ನಾವು ಆ ಗಿಡ ನೆಡ್ತೇವೆ. ಆ ಗಿಡ ನೆಡೋದ್ರಿಂದ ನಾವು ಆ ಮನೆಯ ಪರಿಸರದಲ್ಲಿ ಆರೋಗ್ಯದಾಯಕವಾಗಿ ಬದುಕಲಿಕ್ಕೆ ಸಾಧ್ಯ ಅನ್ನೋ ದೃಷ್ಟಿಯಿಂದ ಅಂಗಡಿಯಿಂದ ತಂದು ನೀವು ಇಡಿ ಅಂತ ಹೇಳಿಲ್ಲ ಅವರು. ನಿಮ್ಮ ಮನೆಯಲ್ಲಿ ಮಾವಿನ ಗಿಡ, ಹಲಸಿನ ಗಿಡಗಳನ್ನ ನೆಡಿ, ಅದರ ಎರಡು ತುದಿಯನ್ನ ತಂದು ಮನೆಯ ಮುಂದೆ ಇಡಿ, ಅದು ಒಂದು ಹಬ್ಬದ ವಾತಾವರಣ ತರುತ್ತೆ ಅಂತ ಹೇಳಲಿಕ್ಕೋಸ್ಕರ. ಓಕೆ, ಥ್ಯಾಂಕ್ ಯು. ಬಾಳೆ ಕಂಬನೂ ಅಷ್ಟೇ, ಅಂದ್ರೆ ನಾವು ಬೇರೆ ಸಮೇತ ತಂದು ಅದನ್ನ ಪೂಜೆ ಮಾಡಿ ಇಟ್ಟರೆ ವಸ್ತುತಃ ನಾಟಿ ಮಾಡಲೇಬೇಕು. ನೀವು ಏನ್ ಮಾಡು, ಭಗವತ್ ಪ್ರಸಾದ ಅಂತ ಇಟ್ಟುಕೊಂಡು ಮಾಡಿದ್ರೆ ಅದರಲ್ಲಿ ಹೆಚ್ಚು
ಪೂಜೆಗಳು ಇದು ನೆನಪಿರುತ್ತೆ, ಇದು ಹೋದ ವರ್ಷದ ಸತ್ಯನಾರಾಯಣ ಪೂಜೆ ಟೈಮಲ್ಲಿ ನಟ್ಟದ್ದು, ಇದು ಅದರ ಹಿಂದಿನ ವರ್ಷ ನಟ್ಟದ್ದು ಅಂತ ಹೀಗೆ ಒಂದು ನಿಮಗೆ ಆ ಗಿಡಗಳ ಬಗ್ಗೆ ನೆನಪು ಇರುತ್ತೆ, ಪೂಜೆ ಆದದ್ರ ಬಗ್ಗೆ ಒಂದು ಸುಖವೂ ಇರುತ್ತೆ. ಸರಿ, ಮುಗಿಸೋಣ. ಶ್ರೀ ಹರಿಪ್ರಿಯತಾಂ.